ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ವಸು ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ನಮಸ್ಕಾರ ನಾವೀಗ ವೈವರ್ತ ಮಹಾಪುರಾಣದ ಗಣಪತಿ ಖಂಡದಲ್ಲಿ ನಲವತ್ತ ಎರಡನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ ಹಿಂದಿನ ಅಧ್ಯಾಯಗಳಲ್ಲಿ ಕಾರ್ತವೀರ್ಯಾರ್ಜುನನನ್ನು ಸಂಹರಿಸಿದ ನಂತರ ಪರಶುರಾಮರು ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಮಾಡಿ ಿಯರೆಲ್ಲರನ್ನು ನಿರ್ನಾಮ ಮಾಡಿದ ಸಂದರ್ಭದಲ್ಲಿ ದೇವತೆಗಳು ಮುನಿಗಳು ಎಲ್ಲರೂ ಅವರನ್ನು ಅಭಿನಂದಿಸಿ ಆ ಸಂದರ್ಭದಲ್ಲಿ ಪರ ಆ ಚತುರ್ಮುಖ ಬ್ರಹ್ಮನು ಪರಶುರಾಮನನ್ನು ಕುರಿತು ನಿನ್ನ ಇಷ್ಟ ದೈವವು ಶ್ರೀಕೃಷ್ಣ ಪರಮಾತ್ಮನು ಹಾಗೂ ಗುರುವು ಶಂಕರನು ನಿನ್ನ ಜೈತ್ರ ವಿಜಯ ವಿಜಯ ಯಾತ್ರೆಯು ಈಗ ಮುಗಿದಿರುವುದರಿಂದ ನಿನ್ನ ಗುರುವಿಗೆ ಹೋಗಿ ಕೃತಜ್ಞತೆಯನ್ನು ಅರ್ಪಿಸು ಅದು ಸೂಕ್ತವಾದುದೆಂದು ತಿಳಿಸುತ್ತಾನೆ ಅದರಂತೆಯೇ ಪರಶುರಾಮನು ಮನೋಹರವಾದ ಕೈಲಾಸ ಪರ್ವತಕ್ಕೆ ಬಂದು ಅಲ್ಲಿರುವ ದಿವ್ಯ ಮಂದಿರಗಳ ಸೊಬಗನ್ನು ಮನದಣಿಯುವಂತೆ ನೋಡಿ ಶಿವನ ಶಮಂದಿರವನ್ನು ಪ್ರವೇಶಿಸಬೇಕೆಂದಿರುವಾಗ ನಂದಿಕೇಶ್ವರ ಮೊದಲಾದವರು ಆತನನ್ನು ತಡೆದಾಗ ಅವರನ್ನೇ ನಿಗ್ರಹಿಸಲು ಕೋಪದಿಂದ ಹೊರಡುತ್ತಾನೆ ಆ ಸಂದರ್ಭದಲ್ಲಿ ಗಣಪತಿಯು ಆತನನ್ನು ಸಮಾಧಾನ ಮಾಡಿ ತಾನು ಒಳಗೆ ಹೋಗಿ ಶಿವನ ಅನುಮತಿಯನ್ನು ಪಡೆದು ಬರುವುದಾಗಿ ಪರಶುರಾಮನಿಗೆ ತಿಳಿಸುತ್ತಾನೆ ಆಗ ಪರಶುರಾಮನು ಹೇಳುತ್ತಾನೆ ಎಲೈ ಸೋದರ ಸದೃಶನಾದಂತಹ ಗಣಪತಿಯೇ ಈಶ್ವರನಿಗೆ ವಂದಿಸುವುದಕ್ಕಾಗಿ ಅಂತಪುರಕ್ಕೆ ಹೋಗಲು ಇಚ್ಛಿಸುತ್ತೇನೆ ಅಲ್ಲಿ ಮಾತೆಯಾದ ಪಾರ್ವತಿಗೂ ಭಕ್ತಿಯಿಂದ ವಂದಿಸಿ ನನ್ನ ಮಂದಿರಕ್ಕೆ ಹಿಂದಿರುಗುತ್ತೇನೆ ಯಾವ ಈಶ್ವರನ ಅನುಗ್ರಹದಿಂದ ನಾನು ಮತ್ತೊಂದು ಸಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ನಿರ್ಮೂಲಗೊಳಿಸುವುದಲ್ಲದೆ ಮಹಾಪರಾಕ್ರಮಿಗಳಾದ ಕಾರ್ತವೀರ್ಯ ಮತ್ತು ಸುಚಂದ್ರರನ್ನು ಕೂಡ ಲೀಲೆಯಿಂದಲೇ ಸಂಹರಿಸಿದನು ಯಾವ ಪರಮೇಶ್ವರನಿಂದ ದುರ್ಲಭವಾದ ನಾನಾ ವಿದ್ಯೆಗಳನ್ನು ವಿವಿಧ ಶಾಸ್ತ್ರಗಳನ್ನು ಪಡೆದನು ಅಂತಹ ಜಗದುಡೆಯನಾದ ಆ ಗುರುವನ್ನು ನಾನು ಈಗ ನೋಡಬಯಸುತ್ತೇನೆ ನಿರ್ಗುಣನು ನಿರಾಕಾರನು ಅನಾದಿಯು ಜ್ಯೋತಿರ್ಮಯನು ಸತ್ಯ ಸ್ವರೂಪನು ಆದ ಪರಶಿವನ ಪರಶಿವನು ಭಕ್ತರ ಅನುಗ್ರಹಕ್ಕಾಗಿ ಸಗುಣನು ಸಾಕಾರನೂ ಆಗಿರುವನು ಸ್ವೇಚ್ಛಾಮಯನು ದಯಾಸಮುದ್ರನು ದೀನಬಂಧುವು ಆತ್ಮಾರಾಮನು ಪೂರ್ಣಕಾಮನು ಆದ ಆ ಪರಶಿವನು ವಸ್ತುತಃ ಅವ್ಯಕ್ತನಾದರೂ ಭಕ್ತರ ಕಣ್ಣಿಗೆ ವ್ಯಕ್ತನಾಗಿ ಪರಾತ್ಮರ ನೆನೆಸಿರುವನು ವಸ್ತುಗಳ ಸೃಷ್ಟಿಕರ್ತನು ಅನೇಕ ಭಕ್ತರಿಂದ ಆಹ್ವಾನಿತನು ಪೂಜಿತನು ಆದ ಆ ಪರಮೇಶ್ವರನು ಮಂಗಳ ಪುರುಷನು ಅನಾದಿಯು ಅವ್ಯಯನು ಎನಿಸಿರುವನು ಮಂಗಳಕ್ಕೆಲ್ಲ ಮಂಗಳ ಸ್ವರೂಪನು ಮಂಗಳ ಕಾರಣನು ಮಂಗಳ ದಾಯಕನು ಆದ ಆ ಪರಮೇಶ್ವರನೇ ಭಕ್ತರಿಗೆ ಸಕಲ ಐಶ್ವರ್ಯವನ್ನು ಕೊಡುವವನು ಸರ್ವದಾ ಪ್ರಸನ್ನ ಮುಖನಾದುದರಿಂದ ಆಶುತೋಷನು ಅಂದರೆ ಅತ್ಯಂತ ಅತ್ಯಲ್ಪದಿಂದಲೇ ತೃಪ್ತಿಪಡುವವನು ಶರಣಾಗತವತ್ಸಲನು ಆದ ಆ ಪರಮೇಶ್ವರನು ಭಕ್ತರಲ್ಲೆಲ್ಲ ಸಮದೃಷ್ಟಿಯುಳ್ಳವನಾಗಿ ಅವರನ್ನು ಉದ್ಧರಿಸುವನು ಪರಶುರಾಮನು ಗಣಪತಿಯ ಮುಂದೆ ಈ ರೀತಿಯಾಗಿ ಪರಶಿವನನ್ನು ಸ್ತುತಿಸಿ ನಿಂತುಕೊಳ್ಳಲು ಗಣಪತಿಯು ಕೂಡ ಅವನನ್ನು ಕುರಿತು ಮಧುರ ವಚನಗಳನ್ನು ಹೇಳುತ್ತಾನೆ ಎಲೆ ಸಹೋದರನೇ ಗಣಕಾಲ ನಿಲ್ಲು ಆತುರ ಪಡಬೇಡ ನನ್ನ ಮಾತನ್ನು ಕೇಳು ಏಕಾಂತದಲ್ಲಿರುವ ಸ್ತ್ರೀ ಪುರುಷರನ್ನು ಯಾವಾಗಲೂ ನೋಡಬಾರದು ಸ್ತ್ರೀಯೊಡಗೂಡಿದ ಪುರುಷನನ್ನು ನೋಡಿ ಅವನ ಶೃಂಗಾರ ಭಂಗವನ್ನು ಮಾಡುವ ನೀಚ ಮನುಜನು ಕಾಲಸೂತ್ರವೆಂಬ ನರಕಕ್ಕೆ ನಿಶ್ಚಯವಾಗಿಯೂ ಹೋಗುವನು ಸೂರ್ಯ ಚಂದ್ರರಿರುವವರೆಗೂ ಆ ನರಕದಲ್ಲಿ ನರಳುವನು ಅದರಲ್ಲಿಯೂ ತಂದೆ ಗುರು ದೇವ ಮುಂತಾದವರ ಏಕಾಂತಕ್ಕೆ ಭಂಗ ತಂದವರು ಇನ್ನೂ ಹೆಚ್ಚು ಕಾಲ ನರಳುವರು ಕುಶಲಿಯಾದವನು ಏಕಾಂತದಲ್ಲಿ ಸುರತ ಸುಖಾಸಕ್ತನಾದವನನ್ನು ಎಂದಿಗೂ ನೋಡಬಾರದು ಯಾರು ಇಚ್ಛಾಪೂರ್ವಕವಾಗಿಯಾಗಲಿ ತೋಪ ತಾಪಗಳಿಂದಾಗಲಿ ಸುರತಾಸಕ್ತನಾದವರನ್ನು ನೋಡುವರು ಅವರಿಗೆ ಏಳು ಜನ್ಮಗಳವರೆಗೆ ಪತ್ನಿ ವಿರಹ ಉಂಟಾಗುವುದು ಪರಸ್ತ್ರೀಯರ ಮುಖವನ್ನು ಸ್ತನ ಪ್ರದೇಶವನ್ನು ನಿತುಂಬ ಬಿಂಬವನ್ನು ಇಚ್ಛಾಪೂರ್ವಕವಾಗಿ ನೋಡುವವರು ಜನ್ಮಾಂತರದಲ್ಲಿ ಮೂಢರೂ ಕುರುಡರೂ ಆಗುವರು ಗಣಪತಿಯಾಡಿದ ಆಡಿದ ಮಾತನ್ನು ಕೇಳಿ ಭಾರ್ಗವನು ನಸುನಕ್ಕು ಕುಪ್ಪಿತನಾಗಿ ಅವನನ್ನು ಕುರಿತು ನಿಷ್ಠುರವಾದ ನುಡಿಗಳನ್ನಾಡಿದನು ಆಹಾ ಅಪೂರ್ವವೂ ನೀತಿಯುತವೂ ಆದ ಉಪದೇಶವನ್ನು ನಿನ್ನ ಬಾಯಿಯಿಂದ ಕೇಳಿದನಲ್ಲ ಈಶ್ವರನ ಬಾಯಿಯಿಂದ ಈ ರೀತಿಯಾದಂತಹ ಉಪದೇಶವನ್ನು ಎಂದಿಗೂ ಕೇಳಲಿಲ್ಲ ಕಾಮ ವಿಕಾರವುಳ್ಳವರು ಪರಸ್ತ್ರೀಯರ ಅಂಗಗಳನ್ನು ನೋಡಿದರೆ ಪಾಪಿಗಳಾಗುವರೆಂಬುದು ಶ್ರುತಿಕಾಗಿದೆ ವಿಕಾರರಹಿತನಾದಂತಹ ಶಿಶುವಿಗೆ ಸ್ತ್ರೀಯರ ಅಂಗದರ್ಶನದಿಂದ ಯಾವ ಪಾಪವೂ ಇಲ್ಲ ಆದುದರಿಂದ ಶಿವಪಾರ್ವತಿಯರಿಗೆ ಶಿಶು ಸಮಾನನಾದ ನಾನು ಅಂತಃಪುರಕ್ಕೆ ಹೋಗುವೆನು ನಿನಗೇನು ತೊಂದರೆ ಸುಮ್ಮನಿರು ನನಗೆ ತಿಳಿದಂತೆ ನನ್ನ ಕಾರ್ಯವನ್ನು ಸಮಯೋಚಿತವಾಗಿ ನಡೆಸುವೆನು ಪಾರ್ವತಿ ಪರಮೇಶ್ವರರು ನಿನಗೊಬ್ಬನಿಗೆ ತಂದೆ ತಾಯಿಗಳೆಂದು ಎಲ್ಲಿಯೂ ಹೇಳಿಲ್ಲ ಅವರಿಬ್ಬರೂ ಜಗತ್ತಿಗೇ ತಂದೆ ತಾಯಿಗಳು ಪಾರ್ವತಿಯು ಹೆಂಗಸೆಂದು ಪರಮೇಶ್ವರನು ಗಂಡಸೆಂದು ಯಾರಿಗೆ ತಾನೇ ಗೊತ್ತಿಲ್ಲ ಶಂಕರನು ಎಲ್ಲ ರೂಪದಿಂದಲೂ ಇರುವನು ಪಾರ್ವತಿಯು ಕೂಡ ಎಲ್ಲ ರೂಪದಿಂದಲೂ ಇರುವಳು ತ್ರಿಗುಣಾತೀತರಾದ ಅವರಿಗೆ ರತಿಕ್ರೀಡೆ ಎಂದರೇನು ಅವ ಅದರ ಭಂಗವಾದರೂ ಎಲ್ಲಿ ಬಂದೀತು ಕ್ರೀಡೆಯಾಗಲಿ ಲಜ್ಜೆಯಾಗಲಿ ಭೀತಿಯಾಗಲಿ ರತಿಭಂಗವಾಗಲಿ ಪ್ರಾ ಪುರುಷನಿಗೆ ಹೊರತು ಈಶ್ವರನಿಗಲ್ಲ ಮೊಲೆ ಹಾಲು ಕುಡಿಯುವ ಶಿಶುವಿನಂತಿರುವ ನನ್ನನ್ನು ನೋಡಿ ತಂದೆ ತಾಯಿಗಳಿಗೆ ಲಜ್ಜೆ ಎಂದರೇನು ಲಜ್ಜಾ ಸ್ವರೂಪಳಾದ ಪಾರ್ವತಿಗಾಗಲಿ ಆಗಿರುವ ಶಿವನಿಗಾಗಲಿ ಲಜ್ಜೆ ಎಂದರೇನು ಲಜ್ಜೆಗೆ ಎಂದಾದರೂ ಲಜ್ಜೆ ಬರುವುದುಂಟೆ ಭಗ್ನಿಗೆ ತಾಪವಾಗುವುದುಂಟೆ ಎಲೈ ಸಹೋದರನೇ ಶೀತಕ್ಕೆ ಶೈತ್ಯವು ಬೇಸಿಗೆಗೆ ತಾಪವು ಭಯಕ್ಕೆ ಭಯವೂ ಆಗುವುದುಂಟೆ ಮೃತ್ಯುವು ಮೃತ್ಯುವಿಗೆ ಹೆದರುವುದೆಂದರೇನು ಜ್ವರವು ಜ್ವರವನ್ನು ಎಲ್ಲಾದರೂ ನಾಶಗೊಳಿಸುವುದೇ ವ್ಯಾಧಿಯು ವ್ಯಾಧಿಯನ್ನು ಜೀರ್ಣ ಮಾಡುವುದೇ ಸಂಹಾರಕನು ಸಂಹಾರಕನಿಗೂ ಕಾಲವು ಕಾಲಕ್ಕೂ ಹೆದರುವುದೆಂದರೇನು ಸೃಷ್ಟಿಕರ್ತನು ಸೃಷ್ಟಿಕರ್ತನನ್ನು ಸೃಜಿಸುವನೇ ಪಾಲಕನು ತನ್ನನ್ನು ಪಾಲಿಸಿಕೊಳ್ಳಬೇಕೆ ಹಸಿವಿಗೆ ಹಸಿವುಂಟಾಗುವುದೆಂದರೇನು ಬಾಯ ಅರಿಕೆಗೆ ಬಾಯ ನಿದ್ರೆಯನ್ನು ನಿದ್ರೆಯೂ ಕಾಂತಿಯನ್ನು ಕಾಂತಿಯೂ ಶಾಂತಿಯನ್ನು ಶಾಂತಿಯೂ ಪಡೆಯುವುದೇ ಪುಷ್ಟಿಗೆ ಪುಷ್ಟಿಯು ತುಷ್ಟಿಗೆ ತುಷ್ಟಿಯೂ ಕ್ಷಮೆಗೆ ಕ್ಷಮೆಯೂ ಬೇರೆ ಉಂಟೆ ಆತ್ಮನಿಗೊಬ್ಬ ಆತ್ಮನಿರುವನೆ ಶಕ್ತಿಯೂ ಶಕ್ತಿಗೆ ಹೆದರುವುದೇ ಕಾಮ ಕ್ರೋಧ ಲೋಪ ಮೋಹಗಳು ತಮಗೆ ತಾವೇ ಬಾಧಕವಾಗುವುದಿಲ್ಲ ದಯೆಯು ದಯೆಯಿಂದಲೂ ಇಚ್ಛೆಯೂ ಇಚ್ಛೆಯಿಂದಲೂ ಬದ್ಧವಾಗಿಲ್ಲ ಜ್ಞಾನ ಬುದ್ಧಿಗಳಿಗೆ ವಿಕಾರವೆಂದರೇನು ಮುಪ್ಪು ಮುಪ್ಪನ್ನು ಬಾಧಿಸುವುದೇ ಚಿಂತೆಯು ಚಿಂತೆಗೊಳಗಾಗುವುದೇ ಕಣ್ಣು ಕಣ್ಣನ್ನು ನೋಡಲಾರದು ಹರ್ಷಕ್ಕೆ ಹರ್ಷವುಂಟಾಗುವುದೇ ಶೋಕವನ್ನು ಶೋಕವು ಬಾಧಿಸುವುದೇ ವಿಪತ್ತಿಗೆ ವಿಪತ್ತು ಸಂಪತ್ತಿಗೆ ಸಂಪತ್ತು ಬರುವುದೆಂದರೇನು ಮೇಧೆಗೆ ಧಾರಣಾಶಕ್ತಿಯಾಗಲಿ ಸ್ಮೃತಿಗೆ ಸ್ಮರಣಶಕ್ತಿಯಾಗಲಿ ಬೇರಾವುದು ಸೂರ್ಯನು ತನ್ನ ಪ್ರತಾಪದಿಂದಲೇ ತಾನು ಸುಡುವುದಿಲ್ಲವೆಂಬುದು ಸರ್ವಸಮ್ಮತವಲ್ಲವೇ ಆದ್ದರಿಂದ ಎಲೈ ಸಹೋದರನಿ ಈಗ ನೀನು ನನ್ನನ್ನು ತಡೆಯುತ್ತಿರುವುದು ವಿಪರೀತವಾಗಿದೆ ಈ ವಿಚಾರವನ್ನು ನಾನು ಗುರುಮುಖದಿಂದ ಕೇಳಿಲ್ಲ ವೇದದಲ್ಲೂ ಓದಿಲ್ಲ ಪರಶುರಾಮನು ಹೀಗೆ ಹೇಳಿ ನಸುನಕ್ಕು ಶಿವನ ಏಕಾಂತ ಮಂದಿರದೊಳಕ್ಕೆ ಜಾಗೃತೆಯಾಗಿ ಹೋಗಲು ಮನಸ್ಸು ಮಾಡಿದನು ಕೋಪವನ್ನು ಜಯಿಸಿ ಶುದ್ಧ ಗುಣ ಸಂಪನ್ನನಾಗಿದ್ದ ಗಣಪತಿಯು ಕೂಡ ಪರಶುರಾಮನ ಮಾತನ್ನು ಕೇಳಿ ಹೀಗೆಂದನು ಗಣಪತಿಯು ಹೇಳುತ್ತಾನೆ ಅಜ್ಞಾನವೆಂಬ ಅಂಧಕಾರಕ್ಕೆ ಸಿಲುಕಿದವನು ಜ್ಞಾನಿಯಿಂದ ಜ್ಞಾನ ಜ್ಯೋತಿಯನ್ನು ಪಡೆಯುವನು ಆದರೆ ತಂದೆ ಮತ್ತು ಸಹೋದರರ ಮುಖದಿಂದ ಜ್ಞಾನವು ಲಭಿಸುವುದು ದುರ್ಲಭವಾದುದು ಅದು ಭಾಗ್ಯವಂತರಿಗೆ ಮಾತ್ರ ದೊರೆಯುವುದು ಎಲೆ ಸಹೋದರನೇ ಜ್ಞಾನಿಗಳಿಗೂ ದುರ್ಲಭವಾದ ವಿಶಿಷ್ಟ ಜ್ಞಾನವನ್ನು ನಾನು ನಿನ್ನ ಮುಖದಿಂದ ಕೇಳಿದೆನು ಈಗ ಮಂದಮತಿಯಾದ ನನ್ನ ವಿಜ್ಞಾಪನೆಯನ್ನು ನೀನು ಸ್ವಲ್ಪ ಕೇಳು ನಿರ್ಗುಣನು ನಿರ್ಲಿಪ್ತನೂ ಆದ ಪುರುಷನು ಪ್ರಕೃತ್ಯಾದಿ ಶಕ್ತಿಗಳಿಂದ ಕೂಡಿರುವುದಿಲ್ಲ ನಿರ್ಗುಣನಾದ ಪುರುಷನು ಸೃಷ್ಟಿ ಮಾಡಲು ಇಚ್ಛಿಸಿದಾಗ ಶಕ್ತಿಯಿಂದ ಆಶ್ರಿತನಾಗಿ ಸಗುಣನಾಗುವನು ಎಲೈ ಮಹರ್ಷಿಯೇ ಭೋಗಾರ್ಹವಾದ ಶರೀರಗಳೆಲ್ಲವೂ ಕೂಡ ಪ್ರಾಕೃತ ಸೃಷ್ಟಿಗೆ ಒಳಗಾದವು ಶ್ರೀಕೃಷ್ಣನ ಶರೀರವು ಮಾತ್ರವೇ ಅಪ್ರಾಕೃತವಾದುದು ಯೋಗಿಗಳು ಶ್ರೀಕೃಷ್ಣ ಪರಮಾತ್ಮನನ್ನು ಹಸ್ತ ಪಾದಾದಿ ಅವಯವಗಳಿಲ್ಲದ ಶುದ್ಧ ಜ್ಯೋತಿ ಸ್ವರೂಪನೆಂದು ನಿರ್ಗುಣ ಮತ್ತು ಪ್ರಕೃತಿಗೆ ಪರನೆಂದು ತಿಳಿದು ಧ್ಯಾನಿಸುವರು ಧ್ಯಾನಿಸುವರುಗ್ರಹಕಾರಕನಾದ ಪರಮಾತ್ಮನನ್ನು ಸಗುಣನೆಂದು ವಿಷ್ಣು ಭಕ್ತರು ತಿಳಿಯುವರು ತೇಜಸ್ವಿಯಾದ ಪುರುಷನಿಲ್ಲದೆ ತೇಜಸ್ಸಾದರೂ ಎಲ್ಲಿಯದು ಎಂಬುದೇ ಅವರ ಆಕ್ಷೇಪ ಆದುದರಿಂದ ಆ ಜ್ಯೋತಿಯೊಳಗಡೆ ಶ್ಯಾಮ ಸುಂದರ ಶರೀರನು ಧರನು ದ್ವಿಭುಜನು ಮುರಳೀಧರನು ಆದ ಪರಮಾತ್ಮನ ಸಗುಣ ರೂಪವನ್ನು ಕಾಣುವರು ಪರಮಾತ್ಮನ ಅನುಗ್ರಹದಿಂದ ವಿಷ್ಣು ಭಕ್ತರಿಗೆ ಜ್ಯೋತಿಯೊಳಗಡೆ ಅಮೂಲ್ಯ ರತ್ನ ಭೂಷಣಗಳಿಂದ ಭೂಷಿತವಾದ ದಿವ್ಯ ಸುಂದರ ಮೂರ್ತಿಯು ಕಾಣಿಸುವುದು ಆಗ ಈಶ್ವರೇಚ್ಛೆಯಂತೆ ಅವರೆಲ್ಲರೂ ಪರಮಾತ್ಮನ ಸೇವೆಯಲ್ಲಿ ನಿರತರಾಗುವರು ಯೋಗಾಭ್ಯಾಸವಾಗಲಿ ತಪಸ್ಸಾಗಲಿ ಪರಮಾತ್ಮನ ಸೇವೆಯ ಷೋಡಶಾಂಶಕ್ಕೂ ಎಣೆಯಾಗಲಾರದು ಶ್ರೀ ಕೃಷ್ಣ ಪರಮಾತ್ಮನು ಸೃಷ್ಟಿ ಮಾಡಲಿಚ್ಛಿಸಿದಾಗ ಮೊಟ್ಟ ಮೊದಲು ಪ್ರಕೃತಿಯನ್ನು ಸೃಜಿಸಿ ಆಕೆಯ ಯೋನಿಯಲ್ಲಿ ವೀರ್ಯವನ್ನಿಡಲು ಆ ವೀರ್ಯದಿಂದ ಒಂದು ಶಿಶುವಾಯಿತು ಆ ಶಿಶುವು ದಿವ್ಯ ಲಕ್ಷ ವರ್ಷಗಳು ಕಳೆದ ನಂತರ ಗರ್ಭದಿಂದ ಹೊರಬಂದಿತು ಸುರತಾಯಾಸ ಶ್ರಾಂತಳಾದ ಪ್ರಕೃತಿಯ ಮುಖದಿಂದ ಹೊರಬಂದ ನಿಶ್ವಾಸವಾಯುವೆ ಮಹಾವಾಯುವೆನಿಸಿತು ಆ ನಿಶ್ವಾಸದೊಡನೆ ಪ್ರಕೃತಿಯ ಮುಖದಿಂದ ಜಲಕಣವು ಹೊರಕ್ಕೆ ಬಂದಿತು ಅದೇ ಶ್ರೀಹರಿಯ ಮುಂದೆ ಮಹಾಜಲರಾಶಿಯಾಗಿ ಪರಿಣಮಿಸಿತು ಆ ಮಹಾಜಲದಲ್ಲಿ ಆ ಶಿಶುವು ದಿವ್ಯ ಲಕ್ಷ ವರ್ಷಗಳ ಕಾಲವಿದ್ದು ಅನಂತರ ಇದ್ದಕ್ಕಿದ್ದಂತೆಯೇ ವಿಶ್ವಾಧಾರನಾದ ಮಹಾವಿರಾಟ್ ಪುರುಷನಾಯಿತು ಆ ಮಹಾವಿರಾಟ್ ಪುರುಷನಿಗೆ ಎಷ್ಟು ರೋಮ ಕೂಪಗಳಿವೆಯೋ ಇಷ್ಟರಲ್ಲಿಯೂ ಒಂದೊಂದು ಬ್ರಹ್ಮಾಂಡವಿರುವುದೆಂದು ನಿಶ್ಚಿತವಾಗಿದೆ ಆ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿಯೂ ಬ್ರಹ್ಮ ವಿಷ್ಣು ಮಹೇಶ್ವರರು ದೇವತೆಗಳು ಮುನಿಗಳು ಚರಾಚರಾತ್ಮಕವಾದ ನಿಖಿಲ ವಿಶ್ವವೂ ಇರುವುದು ಸಕಲಕ್ಕೂ ಮಹಾವಿರಾಟ್ ಪುರುಷನೇ ಆಶ್ರಯನು ಆ ಹರಿಯ ನಿಶ್ವಾಸದಿಂದ ಹೊರಬಂದ ಮಹಾವಾಯುವು ಸರ್ವಾಧಾರವೆನಿಸಿತು ಶ್ರೀಹರಿಯ ಕಲೋದ್ಭವನಾದ ಮಹಾವಿಷ್ಣುವಿನಿಂದ ಕ್ಷುದ್ರ ವಿರಾಟನ ಆವಿರ್ಭಾವವಾಯಿತು ಆ ಕ್ಷುದ್ರ ವಿರಾಟನ ಅಂದರೆ ವಿಷ್ಣುವಿನ ನಾಭಿಕಮಲದಿಂದ ಬ್ರಹ್ಮನು ಬ್ರಹ್ಮನ ಹಣೆಯಿಂದ ಶಂಕರನು ಆವಿರ್ಭವಿಸಿದರು ಶ್ವೇತದ್ವೀಪ ನಿವಾಸಿಯು ಜಗತ್ಪಾಲಕನೂ ಆದ ವಿಷ್ಣುವು ಅವನ ಅಂಶದಿಂದ ಆವಿರ್ಭವಿಸಿದನು ಹೀಗೆ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿಯೂ ಬ್ರಹ್ಮ ವಿಷ್ಣು ಮಹೇಶ್ವರರಿರುವರು ಶ್ರೀಹರಿಯು ಸ್ವತಃ ಸಾಕಾರನಾದುದಲ್ಲದೆ ತನ್ನ ಅಂಶ ಮತ್ತು ಕಲೆಯಿಂದ ನಾನಾ ರೂಪವನ್ನು ಧರಿಸಿದನು ಆಗಲೇ ಸಕಲ ಶಕ್ತಿ ಸಮನ್ವಿತನು ಸಗುಣನೂ ಆದನು ಸಕಲ ಭೋಗಗಳಿಗೆ ಅರ್ಹನು ಸಕಲ ಶಕ್ತಿಯುತನು ಸ್ವೇಚ್ಛಾಮಯನೂ ಆದ ಆ ಮಹಾತ್ಮನಿಗೆ ಲಜ್ಜೆ ಮುಂತಾದುವುಗಳು ಇಲ್ಲವೆಂದರೇನು ಲಜ್ಜೆಯಲ್ಲಿ ಲಜ್ಜೆಯೆಂಬುದೇ ಸರ್ವಸಮ್ಮತವಾದುದು ಯಾವ ಪ್ರಕೃತಿ ದೇವಿಯು ಲಜ್ಜೆಗೆ ಆಶ್ರಯಗಳೆನಿಸಿರುವಳೋ ಅವಳ ತಾನೇ ಎಲ್ಲಿಗೆ ಹೋಯಿತು ಶೈಲರಾಜಪುತ್ರಿಯಾದ ದುರ್ಗಿಯು ಲಜ್ಜಾದಿ ಸಕಲ ಶಕ್ತಿ ಸಮನ್ವಿತಳು ಅವಳಿಗೆ ಯಾವಾಗಲೂ ಲಜ್ಜೆಯೇ ಮುಂತಾದ ಸಕಲ ಶಕ್ತಿಗಳುಂಟೆಂಬುದು ಸರ್ವಸಮ್ಮತವಾದುದು ಪ್ರಕೃತಿಯು ಶ್ರೀಕೃಷ್ಣನಿಂದ ರಾಧೆ ಲಕ್ಷ್ಮಿ ಸಾವಿತ್ರಿ ದುರ್ಗಿ ಮತ್ತು ಎಂದು ಐದು ಬಗೆಯಾಗಿ ವ್ಯಕ್ತಳಾದಳು ಶ್ರೀಕೃಷ್ಣ ಪರಮಾತ್ಮನ ಪ್ರಾಣಗಳಿಗೆ ದೇವಿಯು ಜ್ಞಾನಕ್ಕಿಂತ ಅಧಿಕ ಪ್ರೀತಿ ಪಾತ್ರಳು ಆದ ರಾಧೆಯು ಅವನ ವಕ್ಷಸ್ಥಲದಲ್ಲಿಯೇ ನೆಲೆಸಿರುವಳು ವಿದ್ಯೆಗೆ ಅಧಿಷ್ಠಾತೃ ದೇವಿ ಎನಿಸಿದ ಸಾವಿತ್ರಿಯು ಬ್ರಹ್ಮನಿಗೆ ಪ್ರಿಯಳಾದಳು ಸಕಲ ಸಂಪತ್ ಸ್ವರೂಪಿಣಿಯಾದ ಲಕ್ಷ್ಮಿಯು ನಾರಾಯಣನಿಗೆ ಪ್ರಿಯಳಾದಳು ಸರಸ್ವತಿಯು ಶ್ರೀಕೃಷ್ಣನ ಮುಖದಿಂದ ಎರಡು ರೂಪದಿಂದ ಹೊರಗೆ ಬಂದ ಹೊರಕ್ಕೆ ಬಂದಳು ಸಾವಿತ್ರಿ ಎಂಬ ಹೆಸರಿನಿಂದ ಬ್ರಹ್ಮನ ಪ್ರಿಯಳಾಗಿಯೂ ಸರಸ್ವತಿ ಎಂಬ ಹೆಸರಿನಿಂದ ನಾರಾಯಣನಿಗೆ ಪ್ರಿಯಳಾಗಿಯೂ ವಿಖ್ಯಾತಳಾದಳು ಬುದ್ಧಿಗೆ ಅಧಿಷ್ಠಾತೃ ದೇವಿಯು ದಾನಕ್ಕೆ ಮಾತೆಯು ಶಕ್ತಿಗೆ ಆಶ್ರಯಗಳು ಆದ ದುರ್ಗೆಯು ಶಂಕರನಿಗೆ ಪ್ರಿಯಳಾದವಳು ಆ ದುರ್ಗೆಗೆ ಲಜ್ಜಾದಿಗಳು ಎಲ್ಲಿ ಹೋಯಿತು ಎಲೆಯ ಸಹೋದರನೇ ಹೀಗೆ ಗೋಲೋಕದಲ್ಲಿ ಪ್ರಕೃತಿಯು ಮುಖ್ಯವಾಗಿ ಐದು ಬಗೆಯಾದವಳು ಪ್ರಕೃತಿಯ ಕಲೆಯಿಂದ ಅಸಂಖ್ಯ ದೇವಿಯರ ಉತ್ಪತ್ತಿಯಾಯಿತು ವಿಪ್ರೋತ್ತಮನೆ ಬ್ರಹ್ಮಾಂಡದಿಂದಾಚೆಗೆ ನಿತ್ಯವಾದ ವೈಕುಂಠವಿರುವುದು ಪ್ರಾಕೃತಿಕ ಪ್ರಳಯದಲ್ಲಿ ಆ ಲೋಕವು ನಾಶವಾಗುವುದಿಲ್ಲ ಅಲ್ಲಿ ಶ್ರೀಕೃಷ್ಣನ ಅರ್ಧಾಂಶನು ಚತುರ್ಭುಜನು ಆದ ನಾರಾಯಣನು ವನಮಾಲೆಯನ್ನು ಧರಿಸಿ ಪೀತಾಂಬರವನ್ನುಟ್ಟು ತನ್ನ ಶಕ್ತಿ ಸ್ವರೂಪಿಣಿಯಾದಂತಹ ಲಕ್ಷ್ಮಿಯೊಡನೆರುವನು ನೀಲಮೇಘಶ್ಯಾಮನು ದ್ವಿಭುಜನೂ ಆದ ಶ್ರೀಕೃಷ್ಣನು ಗೋಲೋಕದಲ್ಲಿ ಮುರಳೀಧರನಾಗಿ ನಗು ಮುಖದಿಂದ ರಾಧೆಯ ವಕ್ಷಸ್ಥಲದಲ್ಲಿರುವನು ಒಮ್ಮೊಮ್ಮೆ ಗೋಪರೂಪಧರನಾಗಿಯೂ ಗೋಪರೂಪಧರನಾಗಿಯೂ ಗೋವುಗಳೊಡನೆಯೂ ಗೋಪ ಗೋಪಿಯರೊಡನೆಯೂ ವಿಹರಿಸುವನು ಆದರೂ ಪರಿಪೂರ್ಣ ಸ್ವರೂಪನಾದ ಅವನು ನಿರ್ಗುಣನು ಪ್ರಕೃತಿಗಿಂತ ಶ್ರೇಷ್ಠನೂ ಆಗಿರುವನು ಸ್ವೇಚ್ಛಾಮಯನು ಸ್ವತಂತ್ರನೂ ಆದುದರಿಂದ ಪರಮಾನಂದ ರೂಪವನ್ನು ಧರಿಸುವನು ಯಾವ ಪರಮಾತ್ಮನ ಹದಿನಾರನೆಯ ಒಂದಂಶದಿಂದ ಮಹಾವಿರಾಟ್ ಪುರುಷನ ಅವತಾರವಾಯಿತು ಅವನ ಕಲೆಯಿಂದಲೇ ದೇವತೆಗಳೆಲ್ಲ ಉತ್ಪನ್ನರಾದರು ಆ ಪರಮಾತ್ಮನಿಂದಲೇ ಸ್ಥೂಲ ಸೂಕ್ಷ್ಮಾದಿ ನಿಖಿಲ ವಿಶ್ವವು ಪುನಃ ಪುನಃ ವ್ಯಕ್ತವಾಗಿ ಅವನಲ್ಲಿಯೇ ಲಯವಾಗುವವು ಗೋಲೋಕವು ವೈಕುಂಠಕ್ಕಿಂತ ಐವತ್ತು ಕೋಟಿ ಯೋಜನ ಮೇಲುಭಾಗದಲ್ಲಿದೆ ಇದಕ್ಕಿಂತ ಮೇಲೆ ಬೇರೆ ಲೋಕವಿಲ್ಲ ಶ್ರೀಕೃಷ್ಣನಿಗಿಂತ ಅಧಿಕವಾದ ದೈವ ಇಲ್ಲ ಎಲೈ ಬ್ರಾಹ್ಮಣನೇ ಈಶ್ವರನ ಮುಖದಿಂದ ಕೇಳಿದ ತತ್ವಾಂಶವನ್ನು ನಿನಗೆ ಹೇಳಿರುವೆನು ಸಹೋದರನೇ ಈಗಲಾದರೂ ಕ್ಷಣಕಾಲ ನಿಲ್ಲು ಈಶ್ವರನು ರತ್ಯಾಸಕ್ತನಾಗಿರುವನು ಇಲ್ಲಿಗೆ ಬ್ರಹ್ಮವೈವತ್ತ ಮಹಾಪುರಾಣದ ಗಣಪತಿ ಖಂಡದಲ್ಲಿ ಪರಶುರಾಮ ಮತ್ತು ಗಣಪತಿಯ ಸಂವಾದ ರೂಪವಾದ ನಲವತ್ತೆರಡನೆಯ ಅಧ್ಯಾಯವು ಮುಗಿದುದು ಈ ರೀತಿಯಾಗಿ ಪಾರ್ವತಿ ಪರಮೇಶ್ವರರು ರತಿಸುಖಾಸಕ್ತರಾಗಿರುವುದರಿಂದ ಒಳಗೆ ಹೋಗಕೂಡದೆಂದು ಗಣಪತಿಯು ಪರಶುರಾಮನನ್ನು ತಡೆಯುತ್ತಾನೆ ಆದರೆ ಪರಶುರಾಮನು ತ್ರಿಗುಣಾತೀತರು ನಿರ್ವಿಕಲ್ಪರು ನಿಷ್ಕಾಮರೂ ಆದ ಪ್ರಕೃತಿ ಪುರುಷರಿಗೆ ರತಿಸುಖದಲ್ಲಿ ಆಸಕ್ತಿ ಎಂದರೇನು ಪುತ್ರ ಸದೃಶನಾದ ತಾನು ಆ ಮಾತಾಪಿತೃಗಳನ್ನು ಆ ಸಮಯದಲ್ಲಿ ನೋಡುವುದರಿಂದ ಅವರಿಗೆ ಲಜ್ಜೆಯಾಗುವುದೆಂದರೇನು ಎಂದು ಆಕ್ಷೇಪ ಮಾಡುತ್ತಾನೆ ಅದಕ್ಕೆ ಗಣಪತಿಯು ತ್ರಿಗುಣಾತೀತರಾದಂತಹ ಪ್ರಕೃತಿ ಪುರುಷರಿಗೆ ಕಾಮಾದಿ ವಿಕಾರಗಳಿಲ್ಲದಿದ್ದರೂ ಸೃಷ್ಟ್ಯನ್ಮುಖರಾದ ಅವರು ಸಗುಣರಾಗುವುದರಿಂದ ಸಕಲ ವಿಕಾರಗಳಿಗೂ ಆಶ್ರಯರಾಗುವರು ಆದುದರಿಂದ ಪ್ರಕೃತಿ ಪುರುಷರಿಗೆ ಅಭಿನ್ನರಾದಂತಹ ಪಾರ್ವತಿ ಪರಮೇಶ್ವರರಿಬ್ಬರು ಲಜ್ಜಾದಿ ವಿಕಾರಗಳಿರುವುದರಿಂದ ಅವರ ಏಕಾಂತ ಸುಖವನ್ನು ಭಂಗಗೊಳಿಸಬಾರದು ಎಂದು ಹೇಳಿ ಸೃಷ್ಟಿ ಸೃಷ್ಟಿತತ್ವವನ್ನು ತಿಳಿಸುತ್ತಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಕಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮಿ ನಮಸ್ಕಾರ